ಈ ರಾಮಲಲ್ಲನ ಪ್ರತಿಷ್ಠೆ ಆಗಲು ಅವರು ತಾತ್ಕಾಲಿಕ ಪ್ರತಿಷ್ಠೆಯನ್ನು ವಿಶ್ವೇಶತೀರ್ಥರು ಮಾಡಿದರು. ಆವಾಗ ನಮ್ಮ ಕೃತಿಗೆ ನಡೆದ ಪರ್ಯಾಯ ಎರಡನೇ ಪರ್ಯಾಯ ನಡೀತಾ ಇತ್ತು. ಇದೀಗ ನಾಲ್ಕನೇ ಪರ್ಯಾಯದ ಸಂದರ್ಭದಲ್ಲಿ ಕೂಡ ಅಲ್ಲಿ ರಾಮರಾಮದೇವರ ಪ್ರತಿಷ್ಠೆ ನಡೆದಿದ್ದು, ಅಲ್ಲಿ ಕೃತಿಗೆ ಬಂದ ಪರ್ಯಾಯವು ಅಲ್ಲಿಯ ಶ್ರೀರಾಮಪುರ ವಿಶೇಷವಾದ ಸಂದರ್ಭ ಇದೆ ಎಂಬುದಾಗಿ ಅದಕ್ಕೋಸ್ಕರ ನಾವು ಸಂದರ್ಭದ ಪಕ್ಷವನ್ನು ವ್ಯಕ್ತಪಡಿಸಿದ ಅನೇಕ ವಿಚಾರಿಗಳು ಪ್ರತಿಷ್ಠೆಯನ್ನು ಮಾಡಿ ಇವತ್ತು ಉಡುಗೆ ಹಾಕಿಸ್ತಾ ಇದ್ದಾರೆ. ಈ ಒಂದು ಸಂತೋಷದ ಸಂದರ್ಭದಲ್ಲಿ ಅವರಿಗೆ ನಮ್ಮ ಪರ್ಯಾಯ ಬಂದರಿಂದ ಸನ್ಮಾನವನ್ನು ಮಾಡಬೇಕು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಂಪಿಯ ಈ ಒಂದು ಸ್ಥಳದಿಂದ ಕ್ಷೇತ್ರದಿಂದಲೇ ಅಯೋಧ್ಯೆಯಲ್ಲಿ ನಡೆದಂತಹ ಎಲ್ಲ ಘಟನೆಗಳಿಗೆ ಮುಹೂರ್ತ ನಡೆದಿದೆ. ಸಾಲಾಕ್ಷರು ಆ ಒಂದು ಕಾರ್ಯಕ್ರಮ ಕೂಡ ಇಲ್ಲಿಂದಲೇ ಪ್ರಾರಂಭವಾಗಿದ್ದು, ಬಹಳ ಆಶ್ಚರ್ಯ ಅಂದರೆ ಆ ಒಂದು ಬೀಗವನ್ನು ಹೊಡೆದದ್ದು ಕೂಡ ನಾವೇ ಆಗಿದ್ದೇವೆ. ಅವತ್ತು 86ನೇ ಇಸವಿಯಲ್ಲಿ ಅಶೋಕ್ ಸಿಂಗಾಲ್ ಅವರು ನಮ್ಮನ್ನು ಕರೆದು ಛೋಟಾ ಸ್ವಾಮೀಜಿ ನೀವೇ ತಾರಾಕ್ಷರ ಮಾಡಿ ಅಂತ ಹೇಳಿ, ಅದಕ್ಕೆ ಕಾರಣ ಏನಂದರೆ ಅಯೋಧ್ಯೆಯ ಶ್ರೀ ಹನುಮಂತನೇ ಇಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ. ಆದ್ದರಿಂದ ಅಯೋಧ್ಯೆಯಿಂದ ಬಂದಂತಹ ಆಂಜನೇಯ ಇಲ್ಲಿ ಸನ್ನಿಹಿತನಾಗಿ ಇಲ್ಲಿ ಉಡುಪಿಯ ಶ್ರೀಗಳಿಗೆಲ್ಲ ಪ್ರೇರಣೆ ಮಾಡಿ ಈ ಒಂದು ದೊಡ್ಡ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತ ಹೇಳುವ ನಂಬಿಕೆಯಾಗಿದೆ. ಅಂತಹ ಒಂದು ಕಾರ್ಯ ತೀರ್ಥರ ಮುಖಾಂತರ ಇದು ನಡೆದಂತೆ ನಮಗೆ ತುಂಬ ಸಂತೋಷ. ನಮ್ಮ ಕರ್ನಾಟಕದಿಂದ ಈ ಒಂದು ಕಾರ್ಯದಲ್ಲಿ ವಿಶೇಷವಾದ ಭಾಗ ವಹಿಸಿದ್ದಾರೆ. ಇಲ್ಲಿಯ ಶಿಲ್ಪಿಗಳೇ ಆ ಒಂದು ರಾಮದೇವರ ಒಂದು ವಿಗ್ರಹವನ್ನು ರಚನೆ ಮಾಡಿ ಅಲ್ಲಿ ಕೊಟ್ಟದ್ದು. ಇದಕ್ಕೆ ಕಾರಣ ಏನಂದರೆ ಎಲ್ಲ ಕಾರ್ಯದ ಹಿಂದೆ ಆಂಜನೇಯ ಇದ್ದಾನೆ. ಆ ಆಂಜನೇಯ ಕನ್ನಡಿಗರಾಗಿದ್ದಾನೆ, ಕರ್ನಾಟಕದಲ್ಲಿ ಅವತಾರ ಮಾಡಿದ್ದು. ಹಾಗಾಗಿ ಹಂಪೆಯಲ್ಲಿ ಅವತಾರ ಮಾಡಿದ್ದರಿಂದ ಕನ್ನಡಿಗನಾದಂತಹ ಆಂಜನೇಯ ಎಲ್ಲ ಕಾರ್ಯಗಳು ಕನ್ನಡಿಗರಿಂದ ಆಗಬೇಕು ಎಂಬಂತಹ ಈ ಒಂದು ಸಂಕಲ್ಪವನ್ನು ಮಾಡಿದ್ದು ಎಂಬಂತೆ ನಾವು ಭಾವಿಸ್ತಾ ಇದ್ದೇವೆ. ಮುಖ್ಯವಾಗಿ ಉಡುಪಿಯಲ್ಲಿ ಅಯೋಧ್ಯೆಯಿಂದ ಬಂದಂತಹ ಈ ರಾಮ ಮುಖ್ಯ ಪ್ರಾಣದವರು ಇಲ್ಲಿ ಸನ್ನಿಹಿತರಾಗಿ ಮುಖ್ಯವಾಗಿ ವಿಶ್ವೇಶತೀರ್ಥರಿಗೆ ಅವರಿಗೆ ಪ್ರೇರಣೆ ಕೊಟ್ಟರು. ಅವರ ಮುಖಾಂತರ ಈಗ ವಿಶ್ವಪ್ರಸನ್ನ ತೀರ್ಥರಿಂದ ಈ ಒಂದು ಐತಿಹಾಸಿಕವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ ನಡೆದಿದೆ. ಅದಕ್ಕೋಸ್ಕರ ನಾವು ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಅವರ ಅಭಿನವ ಆಂಜನೇಯ ಎಂಬುದಾಗಿ ನಾವು ಗುರುತಿಸ್ತಾ ಇದ್ದೇವೆ. ಆಂಜನೇಯ ಹೋಗಿ ರಾಮದೇವರ ಪ್ರತಿಷ್ಠೆ ಮಾಡಿ ಬಂದ ಹಾಗೆ ಅವರಿವತ್ತು ವಿಜಯೋತ್ಸವವನ್ನು ನಡೆಸ್ತಾ ಇದ್ದಾರೆ. ಅವರಿಂದಂತಹ ಇನ್ನೂ ಅನೇಕ ಕಾರ್ಯಗಳು ಆಗಲಿ, ದೊಡ್ಡ ಮಹಾ ಕಾರ್ಯಗಳು ಆಗಲಿ ಎಂಬ ಸಂದರ್ಭದಲ್ಲಿ ಉಡುಪಿಯ ಶ್ರೀಕೃಷ್ಣಗಳಿಗೆ ಮೂಲ ಕಾರಣ ನಮ್ಮ ಉಡುಪಿಯ ಶ್ರೀಕೃಷ್ಣನ ಪ್ರೇರಣೆ ಆಗಿದೆ. ಹಾಗಾಗಿ ಇವತ್ತಲ್ಲಿ ಏನು ನಾವು ಸತ್ಕಾರಗಳನ್ನು ಮಾಡಿ ಬಂದಿದ್ದೇವೆ ಆ ಎಲ್ಲ ಸತ್ಕಾರಗಳನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವ ಮಾತು, ಯಕ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ಉದಾಸಿ ತಪಸ್ಸಿ ಸಿಕ್ಕಿದೆಯ ತತ್ಪುರುಷ ಮದರ್ಪಣಂ ಮಾಡಿದ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ನನಗೆ ಸಮರ್ಪಣೆ ಮಾಡುತ್ತೆ ಹೇಳಿಕೊಂಡು ಇವತ್ತು ಹಾಗೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ನಾವೇನು ಸತ್ಕಾರಗಳನ್ನು ಮಾಡಿದ್ದೇವೆ ಅವನ್ನೆಲ್ಲವನ್ನು ಪ್ರತಿಷ್ಠಾಪನಾ ಕೃಷ್ಣದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅವಶ್ಯವಾಗಿದೆ. ಕೃಷ್ಣ ಪ್ರೇರಣೆ ಅಲ್ಲಿಯೂ ಕೂಡ ಕೆಲಸ ಮಾಡಲಿ, ಮುಖ್ಯಪ್ರಾಣನ ಶಕ್ತಿ ಅಲ್ಲಿಯೂ ಕೂಡ ಕೆಲಸ ಮಾಡಲಿ, ಆ ಕಾರ್ಯ ಕೂಡ ಬೇಗನೆ ನಡೆಯಲಿ ಅಂತ. ನಮ್ಮ ಗುರುಗಳು ಮಾಡಿರುವಂತಹ ದೊಡ್ಡ ಸೇವೆ ಅದು ಇಲ್ಲಿ ಮಾತ್ರ ಅಲ್ಲ, ಅಲ್ಲಿಯೂ ಕೂಡ ಗುರುಗಳವರು ಮಾಡಿರ್ತಕ್ಕಂತಹ ಸೇವೆ ಉತ್ಕೃಷ್ಟವಾಗಿರುವಂತಹ ಅದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸೇವೆಯನ್ನೆಲ್ಲ ಅವರು ಮಾಡಿದ್ದಾರೆ.